ಗೊತ್ತಿಲ್ಲ, ನಿನ್ನ ಮದುವೆ ಮಾಡ್ಕೊಳ್ಳಿ ಹೋದ್ರೆ ಪಾಡವಾಗಿಲ್ಲ. ಇದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಅಸಾಧ್ಯ. ಮನಸ್ಸು ಮಾಡಿದ್ರೆ ಈ ಕೋಳಿಂಗನ ಕಲ್ಲಿದ್ರೆ ಮನಸ್ಸು ಮಾಡಿದ್ರೆ ಪಡ್ಕೊಂಡೇ ತೀರೋದು. ಏ, ಒಂದ್ಸಲ ನನ್ನ ಕೈ ಹಿಡಿದು ನನ್ನ ಧರ್ಮಪತ್ನಿ ಆಗ್ಬಿಡೋದು ಬೇಡ, ಒಂದ್ಸಲ ನನ್ನ ಲವ್ ಮಾಡು, ಒಂದ್ಸಲ ನನ್ನವಳಾಗ್ಬಿಡ, ತೃಪ್ತಿಯಿಂದ ಹೊತ್ತ ಹೋಗಿ. ಹಲೋ, ನೀನು ಬಾ ಅಂತ ಕರೆದಾಗ ನಾನು ಬಂದು ಸುಖ ನೀಡುದಕ್ಕೆ ವಾರ್ನ್ ಮಾಡ್ತಾ ಇದ್ರೆ ನಿನಗೆ ಇದೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಹುಷಾರ್ ಮಗನೇ, ಈ ನಾರಿ ಬಂದೇ ರುಂಡವನ ಚಂಡಾರೋ ಭದ್ರಕಾಳಿ ನಾನಾಗ್ಬೇಕಾಗುತ್ತದೆ. ಈ ಕೆನ್ನೆ ಮುಟ್ಟಿದ ಕಣ್ಣೆಯ ಸೊಕ್ಕು ಮುರಿದು ನಿನ್ನ ಸುಂದರವಾದ ಒಂದೊಂದು ಅವಯವಗಳ ಮೇಲೆ ನನ್ನ ಪ್ರತೀಕಾರದ ಪ್ರಶ್ನೆಗೆ ತಕ್ಕ ಉತ್ತರ ಬರೆದು ದುರಂತ ಅಂತ್ಯದ ಫಲಿತಾಂಶವನ್ನು ನಿನಗೆ ಕೊಡಲಿಲ್ಲ. ನಿನ್ನಿಂದ ನನಗೇನಾಗ್ಬೇಕಾಗಿದೆ ಕುಮಾರ್? ಇನ್ನು ಯಾಕೆ ಬರಲಿಲ್ಲ? ಸಾರಿ ಕಲ್ಸಿಗ, ನಿನ್ನ ತುಂಬಾ ಕಾಯಿಸ್ಬಿಟ್ಟೆ ಕಲ್ಸಿ. ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರುವಷ್ಟು ಇಷ್ಟೊತ್ತು ಆಗ್ಬಿಟ್ಟು. ಏಕಾಂತದಲ್ಲಿ ಭೇಟಿಯಾಗಿ ಏನೋ ಒಂದು ಮಾತಾಡ್ಬೇಕು ಅಂತ ಹೇಳ್ತಿಲ್ಲ. ನೋಡಿ ಕುಮಾರ್, ಕಾಲೇಜ್ದಲ್ಲಿ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಇನ್ನೇನು ಸ್ವಲ್ಪ ದಿವಸ ಅಷ್ಟೇ ಕಾಲೇಜ್ ಮುಗಿತಾ ಬಂತು. ನಿಮ್ಮಂತ ಒಳ್ಳೆ ಸ್ನೇಹಿತನ ಕಳ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಯಾಕೋ ಇಷ್ಟ ಪಡ್ತಾ ಇಲ್ಲ. ಇಷ್ಟು ದಿವಸ ನಿಮ್ ಬಗ್ಗೆ ಏನೋ ಹೇಳ್ಬೇಕನ್ನೋ ಭಾವನೆನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಹಾಗಾದ್ರೆ ಹೇಳೋದಕ್ಕೆ ನನಗೆ ಸರಿಯಾದ ಸಮಯ ಸಿಕ್ಕಿರ್ಲಿಲ್ಲ. ಇವತ್ತು ನನ್ನ ಮನಸ್ಸಿನ ಭಾವನೆಯನ್ನ ನಿಮ್ ಮುಂದೆ ವ್ಯಕ್ತಪಡಿಸ್ತೀನಿ. ಅದು ಏನು ಅಂದ್ರೆ, ನನ್ನ ಹೃದಯದಲ್ಲಿ ಒಂದು ಪ್ರೇಮ ಕೋರಿಕೆ.